ಕೊಂಡಿಪುರಿನ ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಮಂಜೇಶ್ವರ ತಾಲೂಕಿನ ಕಿದುಂಬಾಡಿ ಕಂಚಿಲಕಟ್ಟೆಯ 13 ಮನೆಗಳಿಗೆ ಉಚಿತ ವಿದ್ಯುತ್ ವ್ಯವಸ್ಥೆ ಸಹಿತ 3 ಮನೆಗಳಿಗೆ ಶೌಚಾಲಯಗಳನ್ನು ಕೊಡುಗೈದಾನಿ ಉದ್ಯಮಿ ಸದಾಶಿವ ಶೆಟ್ಟಿ ಕೊಳೂರು ಕನ್ಯಾನ ಅವರು ಒಂದು ಮನೆಯ ಸ್ವಿಚ್ ಅದುಮುವ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ಬಳಿಕ ವಿದ್ಯುತ್ ಬೆಳಗಿದ ಮನೆಯನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ದಾರೆ. ನಂತರ ಸಾರ್ವಜನಿಕ ಸಭೆಯಲ್ಲಿ ಕಾಲೋನಿಯ ಮಕ್ಕಳಿಂದ ಪ್ರಾರ್ಥನೆ ನೆರವೇರಿಸಲಾಯಿತು. ಪರಮ ಪೂಜ್ಯರು ಹಾಗೂ ಸದಾಶಿವ ಶೆಟ್ಟಿ ಅತಿಥಿಗಳೊಂದಿಗೆ ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸದ್ಗಮಯ ಜ್ಯೋತಿರ್ಗಮಯ ಆಶೀರ್ವಚನ ನೀಡಿದ ಕೊಂಡವೂರು ಶ್ರೀಗಳು ಸದಾಶಿವ ಶೆಟ್ಟಿ ಅಂತವರ ಬಡವರ ಬಂಧು ಕೊಡುಗೈ ದಾನಿಗಳ ಸಹಕಾರದಿಂದ ನಾವು ಆತ್ಮನಿರ್ಭರವಾಗಿ ಕಂಚಿಲಕಟ್ಟೆಯನ್ನು ಬಂಗಾರದ ಕಟ್ಟೆಯಾಗಿಸೋಣ ಎಂದರು. ಅಂತಹ ಕಡೆ ಎಲ್ಲ ಸರ್ಕಾರವನ್ನು ಕಾಯುವ ಬದಲು ಇಂತಹ ದುಡ್ಡನ್ನು ನೋಡಿ, ಈಗ ನಾವಿಲ್ಲಿ ಸೇರಿರುವ ಜನಗಳ ಎಷ್ಟೋ ಪಟ್ಟು ಹೆಚ್ಚು ಜನಗಳು ಉದ್ಯೋಗ 1200 ಜನ ಇವರ ಕಂಪನಿಯಲ್ಲಿ ದುಡಿಯುತ್ತಾರೆ. ಫ್ಯಾಕ್ಟ್ರಿಯಲ್ಲಿ 3600 ಜನ ಹೊರಗೆ ಕೆಲಸ ಮಾಡ್ತಾರೆ. ಇಷ್ಟು ಜನಕ್ಕೆ ಕೆಲಸ ಕೊಟ್ಟಾಗ ಆಯಿತು. ಹತ್ತಿರ ಹತ್ರ 5000 ಜನ, 5000 ಕುಟುಂಬ ಇವರೊಂದು ಸಂಸ್ಥೆಯಿಂದಾಗಿ ಬದುಕ್ತಾ ಇದ್ದಾರೆ. ಕಷ್ಟಪಟ್ಟು ಇವರು ಹೇಗೆ ಬದುಕಿದ್ದಾರೆ ಅಂದರೆ, ನಮ್ಮಲ್ಲಿ ಹೀಗೆ ಮಾತನಾಡ್ತಾ ಇರುವಾಗ ಅವರು ಹೇಳಿದ್ದುಂಟು, ಆರಂಭ ಕಾಲದಲ್ಲಿ ಅವರ ಫ್ಯಾಕ್ಟ್ರಿಯ ಒಂದು ಪ್ರಾಡಕ್ಟ್ 22 ದಿವಸದಲ್ಲಿ ಅವರು ಉತ್ಪತ್ತಿ ತೆಗೆದಿದ್ದಾರೆ. ಅಲ್ಲೇ ಟೆಂಟ್ನೊಳಗೆ ಮಲಗಿದ್ದಾರೆ, ಟರ್ಪಲ್ ಹಾಕಿದ ಟೆಂಟ್ನಲ್ಲಿ ಮಲಗಿ ಆ ಒಂದು ವ್ಯವಸ್ಥೆಯಿಂದ ಅದನ್ನು ಎತ್ತಿ ಹಿಡಿದು ತಯಾರಿ ಮಾಡಲಿಕ್ಕೆ ಶ್ರಮ ಪಟ್ಟಿದ್ದಾರೆ. ಅಂಥವರು ಇಲ್ಲಿ ಹೀಗಿದ್ದಾರೆ, ಆದರೆ ಅವರ ಸಂಸ್ಥೆಗೆ ಹೋದರೆ ಬ್ರಹ್ಮಾಂಡವನ್ನು ನೋಡಿದ ಹಾಗೆ ಅಂತಹ ದೊಡ್ಡ ಹುದ್ದೆಯಲ್ಲಿ ಇರುವವರು. ಆದರೆ ಅವರು ಅವರ ಜೀವನಾನುಭವ ಆರಂಭದಿಂದ ಬೆಳೆದು ಬಂದದ್ದು ಎಲ್ಲವನ್ನೂ ಅವರು ನೆನಪಿಟ್ಟುಕೊಂಡಿದ್ದಾರೆ. ದುಃಖದಲ್ಲಿ ಯಾರಾದರೂ ಮಾತಾಡಿದ ಅವರು ಅವರ ಜೊತೆಗೆ ಕಣ್ಣೀರು ಹಾಕ್ತಾರೆ. ಅಂಥ ಭಾವುಕ ಹೃದಯ ಈ ಕಾಲೋನಿಯನ್ನು ನೋಡಿರಲಿಲ್ಲ ಅವರು. ಆದರೆ ಈ ಹಿಂದೆ ನಿಮ್ಮ ಜೊತೆಗೆ ಏನೆಲ್ಲ ನಾವು ಚಟುವಟಿಕೆಯಲ್ಲಿ ಇಲ್ಲಿ ತೊಡಗಿಸಿಕೊಂಡಿದ್ದೇವೆ, ಸೇವೆ ನಡೆದಿದೆಯೋ ಅದರಲ್ಲಿ ಪ್ರಧಾನ ಪಾತ್ರ ನಮ್ಮ ಸದಾಶಿವ ಶೆಟ್ಟರದ್ದೇ. ಹಾಗಾಗಿ ಅವರು ಈಗಲೂ ಮಾತು ಕೊಡ್ತಾರೆ. ಕೆಲವರೆಲ್ಲ ವೇದಿಕೆಯಲ್ಲಿ ಮೈಕು ಸಿಕ್ಕಿದಾಗ ನಾವಿದ್ದೇವೆ ನಾವಿದ್ದೇವೆ ಅಂತ ಹೇಳ್ತಾರೆ, ಕೆಲವೊಮ್ಮೆ ಮಾತು ಸಾಕಾಗ್ತದೆ. ಆದರೆ ಇವರದ್ದು ಮಾತು ಮಾತ್ರ ಅಲ್ಲ, ಕೃತಿಯಲ್ಲಿ ಉಂಟು ನೋಡಿ. ಇವತ್ತು ಕೊಟ್ಟು ಅವರು ಮಾತನಾಡಿದ್ದು, ಇಷ್ಟರವರೆಗೆ ಅವರು ಕೊಟ್ಟಿದ್ದೆ ನಾನು ಕೊಟ್ಟಿದ್ದೇನೆ ಅಂತ ಹೇಳಿದಾರ? ನಾವು ಹೇಳಿ ನಿಮ್ಗೆ ಗೊತ್ತಾಯಿತು. ಅಂತಹ
ದೊಡ್ಡದಾದಂಥ ಉನ್ನತ ವ್ಯಕ್ತಿತ್ವ ಪುಣ್ಯಾತ್ಮರನ್ನ ಈ ಊರಿಗೆ ಕರ್ಕೊಂಡು ಬಂದದ್ದು. ಇನ್ನು ಮುಂದೆ ನಮ್ಮ ಯೋಜನೆ ಹೇಗೆ ಅಂದರೆ, ನಾವು ದುಡಿತೇವೆ, ನಮ್ಮ ದೇಶ ಒಂದು ಒಳ್ಳೆ ಕಾಲಘಟ್ಟದಲ್ಲಿದೆ. ಪ್ರತಿಯೊಬ್ಬರು ಆತ್ಮನಿರ್ಭರ ಅಂತ ಒಂದು ಶಬ್ದವನ್ನು ಕೇಳಿರಬಹುದು. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯವರು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ, ಸ್ವಚ್ಛ ಭಾರತ, ಆತ್ಮನಿರ್ಭರ ಭಾರತ ಅಂತ. ನಾವು ನಮ್ಮ ಊರನ್ನು, ನಮ್ಮ ಗ್ರಾಮವನ್ನು, ನಮ್ಮ ಹಿತ್ತಿಲನ್ನು, ನಮ್ಮ ಮನೆಯನ್ನು ಸ್ವಚ್ಛವಾಗಿಡುವುದು. ಕೊಡುಗೈ ದಾನಿ ಉದ್ಯಮಿ ಸದಾಶಿವ ಶೆಟ್ಟಿಯವರು ಮಾತನಾಡುತ್ತಾರೆ, ನಮ್ಮ ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಮೂಲಭೂತ ವ್ಯವಸ್ಥೆಗಳಿಗೆ ಬೇಕಾದ ಅವಶ್ಯಕತೆಗಳನ್ನು ಪೂಜ್ಯರ ಮಾರ್ಗದರ್ಶನದಲ್ಲಿ ಸರ್ವ ರೀತಿಯಲ್ಲೂ ಪಡೆದುಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು. ಅಂಚಾದಪ್ಪನಾಗ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಸ್ಥಿರವಾದಪ್ಪಳು. ಈ ದೇಶದ ಧರ್ಮ ಒರಿಯೋಡು, ಈ ದೇಶದ ಸನಾತನ ಧರ್ಮ ಒರಿಯೋಡು, ಏನು ಒರಿಪವಳು, ಒರಿಪವನ ಕರ್ತವ್ಯ ನಮ್ಮ. ಮುಖವರಕ ನಮ್ಮ ಸಾಮಾಜಿಕ ಸಮಸ್ಯೆಗಳು ನಿಖಿಲೈತೆ ಮುಳುಬಾರಿ ಬಂಗಡು ಕೋಲನಿ ಹಿಡಿಯಿತು ಬಂಗನ ಪರಿಸರ ಉಳ್ಳಾರು ದುಂಬು ದಿಂಚು ಬತ್ತನ ಸರ್ಕಾರ ಉಳಿತ ಯಾರು ಪಂಡರು ಸರ್ಕಾರ ಪನಿಯರ ಮಸ್ತ್ ಒಂದು ಬೇರೆ ಆ ಬೆನಿಫಿಟ್ ಕೊರಪ, ಫೆಸಿಲಿಟಿ ಕೊರಪ, ಆ ಸೌಕರ್ಯ ಕೊರಪ, ಅಂದು ಕೊರಪ ಅಂದ ಕೊರಪನ ಆತದಲ್ಲ ತೋಜುಚಿ. ಐಕ್ಯ ನಮ್ಮ ಸಮಾಜವಾದ ನಮ್ಮ ಸಮಾಜ ಹಿಂದೂ ಸಮಾಜ ಹೀಗೆ ಸೇರದು ಗುರುಕುಲ ಲಂಚಿನ ಗುರುಜಿನ ದುಂಬುದಿ ಇದು ಧಾರ್ಮಿಕ ಮುಂದಾಳು ಮಕ್ಕಳಿಂದ ದುಂಬುದಿ ಇದು ನಮ್ಮಲ್ಲ ಈಗ ಸೇರದು ಇತ್ತನಕಲಂತೆ ಸೇರಿದು ಕೊರದು ಮಲ್ಕೊಂಡು ತದ್ದಿನ ಲೆನ್ನೈಲ್ಲಡೆ ಬರಪೇರು ಮಸ್ತ್ ಜನ ಮುಸ್ಲಿಂ ಇಲ್ಲ ಬರಪೇರು ಹಿಂದೂ ಇಲ್ಲ ಬರಪೇರು ಮುಸ್ಲಿಂ ಇಲ್ಲ ಬರಪೇರು ಇನ್ನು ಎರಡು ಮೂರು ಜನ ಕಾಡ ಇಲ್ಲಡೆ ಬತ್ತು ಹೋಯರು ಒಂದು ಜನ ಬುಳ್ತದ ಮಾಡು ಕಣ್ಣೀರು ಮಾಡಿದೆ ಕಣ್ಣೀರು ಬೀಳ್ತದ ಅಕೌಂಟ್ ನಂಬರ್ ತಲೆ ಒಳ್ಳೆ ಅಂತ ಮಾಡಿದ. ಸೊ ಅಂಚಿನ ಸಾಮಾಜಿಕವಾಗಿನ ಅಂದು ನಾವು ಮಲ್ತೊಂದಲ್ಲ ನಿಕ್ಲೇ ಇಲ್ಲ ಮಲ್ಪ ನಿಕ್ಲೆಟ್ಟು ಸ್ವಾಮೀಜಿ ಮುಂದಾಳುದನ ತಂದು ಒಂದು ಮಲ್ತೊಂದಿಲ್ಲ ರೀ ಈ ವ್ಯವಸ್ಥೆಗಳನ್ನು ಮಲ್ತದ ನಿಕ್ಲಾಗ ಐಕ್ಯ ಮಾಡೋದು ಇಂಕ್ಲಿ ಧರ್ಮವನ್ನು ಮಾರಾಟ ಮಾಡ್ಬಿಜ ಧರ್ಮ ಧರ್ಮ ಒಪ್ಪಾಡದೆ ಇಲ್ಲ ಮುಸ್ಲಿಂ ದಕ್ಕಲ್ಲಿ ಬರ್ತಾರೆ ಆಗಲೇ ನೆಂಕ್ಲೇ ಬಂದು ಪೂಜೆ ನಿಕ್ಲಿ ನಿಂಕಲ್ಲ ಧರ್ಮ ಬರ್ತಾರನ್ನೇ ಅಂದು ದುಡ್ಡು ಹೊರ್ಕೊಂಡು ದಾಯ್ ನಿಕ್ಲ ನಿಕ್ಲ ಅಲ್ಲ ಅನ್ನಂಬಲೆ ಯಾನು ಸಹಕಾರ ಕೊಡ್ಕೊಂಡು ಏನು ಆತೆ ಕ್ರಿಶ್ಚನ್ ನಿಕ್ಲ ಧರ್ಮ ಅನ್ನಂಬಳೆ ಓಕೆ ಬಟ್ ನಿಕ್ಲದ್ದು ನಿಕ್ಲ ಎಂದು ಮಾಡ್ಕೊಂಡು ದಾಯ್ ಪರ್ಚೇಸ್ ಮಾಡಿ ಹೂ ಮಾಡ್ತಿ ಹೌದಾಯ್ ಆ ಕೆಲಸ ಮಾಡ್ಚಪ್ಪ. ಸೊ ಅಕಲಕಲ್ನ ಧರ್ಮ ಅಕಲಕಲ್ನ ದೇವರೇ ಅಕಲಕಲ್ನ ವಿಶ್ವಾಸ ಏನು ನಮ್ಮ ನಂಬಂದಿರ್ತದೆ ಸಾಮಾಜಿಕವಾಗಿನ ನಮ್ಮ ಸಮಸ್ಯೆಗಳು ಹೆಂಚಿನಂಡ ಆಯ್ನ ಗುರುಜಿನ ಮುಂದಾಳುತನಟ್ಟು ಯಾರು ಮಲ್ಪೇರಿ ಈಗಾಗಲೇ ಇತ್ತೆ ಇತ್ತೇನೆ ಕರೆಂಟ್ ತಂಜಿ ವ್ಯವಸ್ಥೆ ಮಾಡ್ತೇವೆ ಮೂಲಭೂತ ಸೌಕರ್ಯಗಳು ಬರ್ಕೊಂಡು ಇಲ್ಲ ಪ್ರತಿ ಇಲ್ಲಗಳು ಒಂದು ಕರೆಂಟ್ ಇಂಥದ್ದು ನೋಡಿ ಇಜ್ಜಿ ಬಂಡ ಭಾರಿ ಒಂದು ವೇದನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೇಶ್, ಮಲರಾಯ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಚಂದ್ರಹಾಸ ಪೂಜಾರಿ, ರವಿ ಮುಡಿಮಾರ್, ರವಿ ಮಂಜನಾಡಿ, ಉಮಾನಾಥ್ ಅವರು ವೇದಿಕೆಯಲ್ಲಿದ್ದರು. ರವಿ ಮುಡಿಮಾರ್ ಸ್ವಾಗತಿಸಿ ಉಮಾನಾಥ್ ವಂದನಾರ್ಪಣೆ ಕೈದು ಗಂಗಾಧರ ಕೊಂಡೆವರು ಕಾರ್ಯಕ್ರಮ ನಿರೂಪಿಸಿದರು.